ಎಲ್ಲರಿಗೂ ನಮಸ್ಕಾರ ಖಟ್ಟಂತ ಹೇಳಿ ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಪ್ರಖ್ಯಾತ ವ್ಯಕ್ತಿಗಳ ಮಗನಾಗಿ ಹುಟ್ಟೋದ್ರಿಂದ ಅನುಕೂಲವೂ ಇದೆ ಅನಾನುಕೂಲವೂ ಇದೆ ಕುವೆಂಪು ಅವರ ಮಗ ಪೂಚಂತೆ ಪೂರ್ಣಚಂದ್ರ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಎಲ್ಲಿಯೂ ಸಹ ನಾನು ಕುವೆಂಪು ಮಗ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತಿರಲಿಲ್ಲ ಯಾಕಂದರೆ ಅವರ ಪ್ರಭಾವದಲ್ಲಿ ನಾನು ಬೆಳಿರಬಾರ್ದು ನನ್ನದೇ ಆದ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು ಅಂತ ಅವರು ಸದಾ ಪ್ರಯತ್ನ ಪಟ್ಟವರು ಪ್ರಸಿದ್ಧಿಗೆ ಬರದೇ ಇದ್ದರೆ ಓಹೋ ಇಂಥವರ ಮಗನ ನೀನು ನೀನೇನು ಸಾಧನೆ ಮಾಡಿದ್ದೀಯಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಉತ್ತರ ಕೊಡೋದು ಕಷ್ಟ ಆಗುತ್ತೆ ಇಂತಹ ಒಂದು ಪ್ರಸಂಗ ಎ ಎನ್ ನಾಗರಾಜ್ ಅವರ ಬದುಕಲ್ಲೂ ಬರುತ್ತೆ ಎ ಎನ್ ನಾಗರಾಜ್ ಅಂದರೆ ಯಾರು ಈ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ ಎ ಎನ್ ಮೂರ್ತಿರಾವ್ ಅಂತ ಹೇಳಿದ್ರೆ ತಕ್ಷಣ ನಮಗೆ ಗೊತ್ತಾಗುತ್ತೆ ಮೂರ್ತಿರಾಯ್ ಯಾರು ಗೊತ್ತಿಲ್ಲ ದೇವರು ಅನ್ನೋ ಕೃತಿಯನ್ನು ಬರೆದು ನಮ್ಮೆಲ್ಲರಲ್ಲಿ ಜಾಗೃತಿಯನ್ನು ಉಂಟು ಮಾಡಿದವರು ಮೂರ್ತಿರಾಯರ ಮಗ ಎ ಎನ್ ನಾಗರಾಜ್ ಆನಂದದ ಹುಡುಕಾಟದಲ್ಲಿ ಎನ್ನುವ ಒಂದು ಆತ್ಮಕಥನವನ್ನು ಬರೆದಿದ್ದಾರೆ ಆರಂಭದಲ್ಲಿ ಮುನ್ನುಡಿಯಲ್ಲಿ ಹೇಳ್ತಾರೆ ನಾನು ಯಾಕೆ ಆತ್ಮಕಥೆ ಬರೀಬೇಕು ಮೂರ್ತಿರಾಯರಷ್ಟು ಪ್ರಸಿದ್ಧನಾದ ವ್ಯಕ್ತಿ ನಾನಲ್ಲ ನನ್ನ ಕಥೆ ಯಾರ ಓದ್ತಾರೆ ಆದರೆ ತಂದೆ ಹೇಳ್ತಾರೆ ನಿನ್ನ ಬದುಕಿನ ಕೆಲವು ವಿಚಾರಗಳು ಜನರಿಗೆ ತಿಳಿಬೇಕು ತಿಳಿದರೆ ಅವ್ರಿಗೂ ಉಪಯೋಗ ಆಗುತ್ತೆ ಬರೀ ಅಂತ ಹೇಳ್ತಾರೆ ತಂದೆಯ ಒತ್ತಾಯಕ್ಕೆ ಇವರು ಈ ಒಂದು ಆತ್ಮಕಥೆಯನ್ನು ಬರೀತಾರೆ ಎ ಎನ್ ನಾಗರಾಜ್ ಅವರು ಈಗ ತೊಂಬತ್ನಾಲ್ಕು ವರ್ಷಗಳನ್ನು ಪೂರ್ಣಗೊಳಿಸಿ ತೊಂಬತ್ತೈದನೇ ವರ್ಷದಲ್ಲಿ ಹೆಜ್ಜೆಯನ್ನು ಇಟ್ಟಿದ್ದಾರೆ ಜೀವಶಾಸ್ತ್ರದಲ್ಲಿ ಇವರು ಪಿ ಎಚ್ ಡಿ ಮಾಡಿದ್ದಾರೆ ಸಸ್ಯಗಳಿಗೆ ಬರುವ ವೈರಸ್ ಕಾಯಿಲೆಗಳು ಏನಿದೆ ಅದರ ಬಗ್ಗೆ ವಿಶೇಷವಾದ ಅಧ್ಯಯನವನ್ನು ಭಾರತದಲ್ಲಿ ಮತ್ತು ಅಮೆರಿಕದಲ್ಲಿ ಇವರು ಮಾಡಿ ವಿಶ್ವ ಆಹಾರ ಮತ್ತು ಕೃಷಿ ಸಂಸ್ಥೆಯಲ್ಲಿ ವಿಜ್ಞಾನಿಯಾಗಿ ಕೆಲಸ ಮಾಡಿ ಫಿಲಿಪೈನ್ಸ್ ದೇಶದಲ್ಲಿ ಹದಿನೈದು ವರ್ಷಗಳ ಕಾಲ ಕೆಲಸ ಮಾಡಿ ಇವರು ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮದೇ ಆದ ದಾಖಲೆಯನ್ನು ರೂಪಿಸಿದ್ದಾರೆ ಅದಾದ ಮೇಲೆ ಭಾರತಕ್ಕೆ ಬಂದು ತಮ್ಮದೇ ಆದ ಸಾವಯವ ಕೃಷಿಯನ್ನು ಆರಂಭಿಸ್ತಾರೆ ಮೈಸೂರು ಹತ್ರ ಇದು ಇವರ ಹಿನ್ನೆಲೆ ಇವರು ತಮ್ಮ ವಿದ್ಯಾಭ್ಯಾಸ ಹೇಗೆ ನಡೀತು ತಮ್ಮ ಬಾಲ್ಯ ಹೇಗಿತ್ತು ತಂದೆ ತಾಯಿಗಳು ಅಣ್ಣ ತಮ್ಮಂದ್ರ ಜೊತೆ ಹೇಗಿತ್ತು ಕುಟುಂಬದ ನೆನಪುಗಳು ಹೇಗಿದ್ವು ಇವುಗಳನ್ನು ಮೊದಲ ಎರಡು ಅಧ್ಯಾಯಗಳಲ್ಲಿ ವಿವರಿಸಿ ಆನಂತರ ಅವರ ಅನುಭವ ಕೇರಳದಲ್ಲಿ ಹೇಗಿತ್ತು ಅಮೆರಿಕದಲ್ಲಿ ಹೇಗಿತ್ತು ಫಿಲಿಪೈನ್ಸಲ್ಲಿ ಹೇಗಿತ್ತು ಭಾರತಕ್ಕೆ ಬಂದ ಮೇಲೆ ಬೆಂಗಳೂರಲ್ಲಿ ಅವರ ಬದುಕು ಹೇಗೆ ನಡೀತು ತೀರ್ಥಹಳ್ಳಿ ಮತ್ತು ಭೀಮನಕಟ್ಟೆಯಲ್ಲಿ ಅವರು ನಂತರ ಹೋಗುವಂತಹ ಸ್ಥಳಗಳು ಅಲ್ಲಿ ಅವರ ಬದುಕು ಹೇಗಿತ್ತು ಇವುಗಳ ಚಿತ್ರವನ್ನೆಲ್ಲ ಸಮಗ್ರವಾಗಿ ಕಟ್ಟುಕೊಡ್ತಾರೆ ಕೊನೆಗೆ ನನ್ನ ಬದುಕಲ್ಲಿ ನಾನು ಕಲಿತ ಪಾಠಗಳು ಅಂತ ಒಂದು ಅಧ್ಯಾಯ ಬರೀತಾರೆ ಇಲ್ಲಿ ನಾಗರಾಜರ ಒಂದು ವಿಶೇಷ ಅಂದರೆ ಎಲ್ಲೂ ಉತ್ಪ್ರೇಕ್ಷಿಸಿ ಹೇಳೋದಿಲ್ಲ ಅಥವಾ ಎಲ್ಲೂ ನುಂಗಿ ಹಾಕಲ್ಲ ಎಷ್ಟು ಬೇಕೋ ಏನು ಹೇಳಬೇಕೋ ಅದನ್ನು ನೇರವಾಗಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಇಂದಿನ ಐವತ್ತು ವರ್ಷಗಳ ಹಿಂದೆ ನಮ್ಮ ಮೈಸೂರಿನ ಬದುಕು ನಮ್ಮ ಕರ್ನಾಟಕದ ಬದುಕು ಕನ್ನಡಿಗರ ಕಥೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲ ಪರಿಕಲ್ಪನೆ ಸಿಗುತ್ತೆ ಹಾಗಾಗಿ ಆನಂದದ ಹುಡುಕಾಟದಲ್ಲಿ ಎನ್ನುವ ಈ ಅನುಭವ ಕಥನವನ್ನು ಒಂದು ಸಲ ಓದುತ್ತು ಅಂದರೆ ಮೂರ್ತಿರಾಯರ ಬದುಕಿನ ಜೊತೆ ಅವರ ಕುಟುಂಬದ ವಿಚಾರ ಜೊತೆಗೆ ಒಬ್ಬ ವಿಜ್ಞಾನಿಯ ಬದುಕು ಹೇಗಿರುತ್ತೆ ಒಬ್ಬ ವಿಜ್ಞಾನಿಯಾದವನು ಸಹ ಆನಂದದ ಹುಡುಕಾಟದಲ್ಲಿ ಹೇಗೆ ಅನ್ವೇಷಣೆಯನ್ನು ನಡೆಸ್ತಾನೆ ಸೊಗಸಾದ ಮಾಹಿತಿಗಳು ದೊರೆಯುತ್ತೆ ಆನಂದದ ಹುಡುಕಾಟದಲ್ಲಿ ಎನ್ ನಾಗರಾಜ್ ಅವರು ಬರೆದ ಅನುಭವ ಕಥನ ನಾಗರಾಜ್ ಅವರನ್ನ ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ನಾನು ಇಲ್ಲಿ ಬೆಂಗಳೂರಿನ ಆಟಿನವರಿಂದ ಬಂದಿದ್ದೇನೆ ನಾನು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಹವ್ಯಾಸಗಳು ದಿನಪತ್ರಿಕೆ ಓದೋದು ಪದವೊಂದ ಬಿಡಿಸೋದು ಅವಕಾಶ ಸಿಕ್ಕಿದಾಗ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸೋದು ಚಂದ್ರಶೇಖರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ಕುಶಲತಾ ಬೆಂಗಳೂರಿಂದ ಬಂದಿದ್ದೀನಿ ನನ್ನ ಹವ್ಯಾಸಗಳು ಹಾಡಾಡೋದು ಮತ್ತೆ ಹಾಡು ಕೇಳೋದು ಕುಶಲತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೇ ಸ್ಪರ್ಧಿ ನಮಸ್ತೆ ನನ್ನ ಹೆಸರು ಯುವರಾಜ್ ಅಂದ್ಬಿಟ್ಟು ನಾವು ಬೆಂಗಳೂರಿಂದ ಬಂದಿದ್ದೀವಿ ಉತ್ತಮ ಆರೋಗ್ಯಕ್ಕಾಗಿ ವ್ಯಾಯಾಮ ಮಾಡುವುದು ಮತ್ತು ಪೇಪರ್ ಓದುವುದು ನನ್ನ ಹವ್ಯಾಸ ತುಂಬ ಸಂತೋಷ ಯುವರಾಜ್ ಸ್ವಾಗತ ಕಾರ್ಯಕ್ರಮಕ್ಕೆ ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕವನ್ನು ವಿಶೇಷ ಬಹುಮಾನವಾಗಿ ಕೊಡ್ತೇವೆ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಗೋಕಾಕಿನ ಡಾಕ್ಟರ್ ಜ್ಯೋತಿ ಸ್ವಾಮಿ ಸಿದ್ಧಮಲ್ಸ್ವಾಮಿ ಮಠ್ ಮತ್ತು ಕುಟುಂಬದವರು ಹಾಗೂ ವಿಜಯನಗರದ ಗಂಗಾದೇವಿ ಕೋಡಿಕೊಪ್ಪ ಮಠ ಮತ್ತು ಕುಟುಂಬದವರು ಎರಡೂ ಕುಟುಂಬಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮೊದಲ ಪುಸ್ತಕ ಕನ್ಯಮಳೆ ಮತ್ತು ಇತರ ಕಥೆಗಳು ಮೊಗಳ್ಳಿ ಗಣೇಶ್ ಅವರು ಬರೆದಿರುವಂಥದ್ದು ಮೊದಲ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಭಾರತದ ಮೊದಲ ವಾಟರ್ ಮೆಟ್ರೋ ಯಾವ ರಾಜ್ಯದಲ್ಲಿ ಆರಂಭವಾಯಿತು ಚಂದ್ರಶೇಖರ್ ಕೇರಳ ಕೇರಳ ಕುಶಲತಾ ಮತ್ತು ಯುವರಾಜ್ ಆಯ್ಕೆಗಳು ಬೇಕಾ ಆಯ್ಕೆಗಳು ಗುಜರಾತ್ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಹೇಳಿ ಕುಶಲತಾ ಕೇರಳ ಕೇರಳ ಉತ್ತರವನ್ನು ನೋಡೋಣ ಕೇರಳ ಉತ್ತರ ಸರಿಯಾಗಿದೆ ಕನ್ಯಮಳೆ ಮತ್ತು ಇತರ ಕಥೆಗಳ ಕೃತಿಯನ್ನು ಕೊಟ್ಟಿದ್ದೇನೆ ಜೊತೆಗೆ ವೃದ್ಧಾಪ್ಯ ವ್ಯಾಧಿಗಳು ಬಿ ಎಸ್ ನಟರಾಜನ್ ಅವರು ಬರೆದ ಪುಸ್ತಕವನ್ನು ಸಿ ಜಿ ಕೇಶವಮೂರ್ತಿ ಅವರು ಅನುವಾದ ಮಾಡಿದ್ದಾರೆ ಎರಡು ಪುಸ್ತಕವನ್ನು ಕೊಟ್ಟಿದ್ದೇವೆ ಕೋಚಿ ವಾಟರ್ ಮೆಟ್ರೋ ಅಂತ ಇದನ್ನು ಕರೀತಾರೆ ಮೊದಲ ದಿನವೇ ಸುಮಾರು ಆರೂವರೆ ಸಾವಿರ ಜನ ಪ್ರಯಾಣ ಮಾಡಿದ್ರಂತೆ ಇದರಲ್ಲಿ ವೈತಿಲ ಮತ್ತು ಕಕ್ಕನಾಡ್ ಅನ್ನೋ ಈ ಸ್ಥಳಗಳ ನಡುವೆ ಇದು ನೀರಲ್ಲೇ ಓಡಾಡುತ್ತೆ ವಾಟರ್ ಮೆಟ್ರೋ ಇದು ಅಂದರೆ ಒಂದೇ ಸ್ಥಳದಲ್ಲಿ ಎರಡು ಬೇರೆ ಬೇರೆ ಸ್ಥಳಗಳಿಗೆ ರಸ್ತೆಯ ಮೂಲಕ ಹೋಗಬೇಕು ಅಂದರೆ ಆ ಜನದಟ್ಟಣೆಯಲ್ಲಿ ಗಂಟೆಗಟ್ಟಲೆ ಸಮಯ ವ್ಯರ್ಥವಾಗುತ್ತೆ ಆದರೆ ಈ ವಾಟರ್ ಮೆಟ್ರೋ ಮೂಲಕ ಹೋಯ್ತು ಅಂದರೆ ಇಪ್ಪತ್ತು ನಿಮಿಷದಲ್ಲಿ ಹೋಗ್ಬಿಡ್ಬೋದಂತೆ ಈ ರೀತಿಯಾದ ಮೊದಲ ವ್ಯವಸ್ಥೆ ಕೇರಳದಲ್ಲಿ ನಡೆದಿದೆ ಪತ್ಮಂದೆ ಎನ್ನುವ ಒಂದು ಕಾದಂಬರಿ ಅನೂ ಬೆಳ್ಳೆ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಭಾರತದ ನೂರು ಜಿಲ್ಲೆಗಳಲ್ಲಿ ನೂರು ಆಹಾರ ಬೀದಿಗಳನ್ನ ಸ್ಥಾಪಿಸುವ ಹೊಣೆಯನ್ನ ಯಾವ ಇಲಾಖೆ ನಿರ್ವಹಿಸಲಿದೆ ಚಂದ್ರಶೇಖರ್ ರಾಷ್ಟ್ರೀಯ ಪ್ರಾಥಮಿಕ ಇಲಾಖೆ ರಾಷ್ಟ್ರೀಯ ಪ್ರಾಥಮಿಕ ಆರೋಗ್ಯ ಇಲಾಖೆ ಆಯ್ಕೆಗಳು ಬಂದ ಮೇಲೆ ಸರಿಯಾದ ರೂಪ ನೋಡೋಣ ಕುಶಲತಾ ಮತ್ತು ಯುವರಾಜ್ ಆಯ್ಕೆಗಳು ಕೊಡ್ಲ ಆಯ್ಕೆಗಳು ಆರೋಗ್ಯ ನಗರ ನಗರಾಭಿವೃದ್ಧಿ ಸಚಿವಾಲಯ ಆರೋಗ್ಯ ಕೃಷಿ ಸಚಿವಾಲಯ ಆರೋಗ್ಯ ಪರಿಸರ ಸಚಿವಾಲಯ ಆರೋಗ್ಯ ಕೃಷಿ ನಗರಾಭಿವೃದ್ಧಿ ಇಲಾಖೆಗಳು ಹೇಳಿ ಚಂದ್ರಶೇಖರ್ ಆರೋಗ್ಯ ನವ ನಗರಾಭಿವೃದ್ಧಿ ಸಚಿವಾಲಯಗಳು ಆಯ್ಕೆ ಒಂದು ಒಂದು ಎರಡನೇದಾಗಿ ಹೊತ್ತಿದ್ದಾರೆ ಯುವರಾಜ್ ಅವರು ಆಯ್ಕೆ ನಾಲ್ಕು ಆರೋಗ್ಯ ಕೃಷಿ ನಗರಾಭಿವೃದ್ಧಿ ಇಲಾಖೆಗಳು ಉತ್ತರವನ್ನು ನೋಡೋಣ ಆರೋಗ್ಯ ಮತ್ತು ನಗರಾಭಿವೃದ್ಧಿ ಸಚಿವಾಲಯ ಅನ್ನೋದು ಸರಿಯಾದ ಉತ್ತರ ಚಂದ್ರಶೇಖರ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಪತ್ಮಂದೆ ಕೃತಿಯ ಜೊತೆ ಸಿ ಆರ್ ಚಂದ್ರಶೇಖರ್ ಬರೆದ ಆತಂಕ ಖಿನ್ನತೆ ಮತ್ತು ಗೀಳು ಮನೋರೋಗಗಳು ಎನ್ನುವ ಪುಸ್ತಕ ಎರಡು ಪುಸ್ತಕಗಳನ್ನು ಕೊಟ್ಟಿದ್ದೇನೆ ಅತ್ಯಂತ ರುಚಿಕಟ್ಟಾದ ಸುರಕ್ಷಿತವಾದ ಆರೋಗ್ಯಕರವಾದ ಆಹಾರವನ್ನು ಮಿತ ಬೆಲೆಯಲ್ಲಿ ನೀಡಬೇಕು ಅನ್ನೋದು ಆಹಾರ ವೀಧಿ ಈ ಒಂದು ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ ಇರತಕ್ಕಂಥ ವಿಚಾರ ನಮ್ಮಲ್ಲಿ ವಿ ಪುರಂ ಅಂತ ಇದೆ ಬೆಂಗಳೂರಲ್ಲಿ ಆ ವಿ ವಿ ಪುರಂನಲ್ಲೇ ಒಂದು ಆಹಾರ ವೀಧಿ ಅಂತ ಇದೆ ರಸ್ತೆ ಬದಿಯಲ್ಲೇ ಮಾರಾಟ ಮಾಡ್ತಾರೆ ಆದರೂ ಸಹ ಅಲ್ಲಿ ಸಿಗುವಂಥ ಆಹಾರ ತುಂಬ ರುಚಿಕಟ್ಟಾಗಿರುತ್ತೆ ಜನ ಮುಗಿಬೀಳ್ತಾರೆ ಅಲ್ಲಿ ಬೆಲೆಯೂ ಕಡಿಮೆ ಇರುತ್ತೆ ದೊಡ್ಡ ದೊಡ್ಡ ತಾರಾ ಹೋಟೆಲ್ಗಳಿಗೆ ಹೋಲಿಸ್ ನೋಡಿದ್ರೆ ಹೀಗೆ ಈ ರೀತಿಯಾದ ಆಹಾರ ಬೀದಿಗಳನ್ನು ಕನಿಷ್ಠ ನೂರು ಜಿಲ್ಲೆಗಳಲ್ಲಿ ರಚಿಸಬೇಕು ಅಂತ ಒಂದು ಯೋಜನೆ ಇದೆಯಂತೆ ಕಾಫ್ಕಾ ಕಥೆಗಳು ಕತೆಗಳು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಜಿ ಎನ್ ರಾವ್ ಅವರು ನಮ್ಮ ಪ್ರಶ್ನೆ ಮನೆಯಿಂದಲೇ ಮತ ಚಲಾಯಿಸಿ ಸೌಲಭ್ಯವು ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ ದೊರೆತಿದೆ ಚಂದ್ರಶೇಖರ್ ಕೇರಳ ಕೇರಳ ಕುಶಲತಾ ಆಯ್ಕೆಗಳು ಕೇರಳನ ಕೇರಳ ಇದೆ ಅಲ್ಲಲ್ಲ ಯಾಕಂದ್ರೆ ಬಜರ್ ಹೊತ್ತು ಆಯ್ಕೆ ಕೊಡೋ ಹಾಗಿಲ್ಲ ಕೇರಳನ ಕೇರಳ ಅಂತ ಹೇಳ್ತಾ ಇದ್ದಾರೆ ಯುವರಾಜ್ ಆಯ್ಕೆಗಳು ಕೊಡ್ತೇನೆ ಆಯ್ಕೆಗಳು ಕರ್ನಾಟಕ ತಮಿಳುನಾಡು ಪಶ್ಚಿಮ ಬಂಗಾಳ ಗುಜರಾತ್ ಕೇರಳ ಇಲ್ಲ ಉತ್ತರವನ್ನು ನೋಡೋಣ ಕರ್ನಾಟಕ ಇತ್ತೀಚೆಗೆ ಕರ್ನಾಟಕದಲ್ಲಿ ಚುನಾವಣೆ ನಡೆಯಿತು ಆ ಒಂದು ಚುನಾವಣೆಯಲ್ಲಿ ಎಂಬತ್ತು ವರ್ಷ ಆದವರಿಗೆ ಅಥವಾ ನಡೆಯೋಕೆ ಆಗದೇ ಇರತಕ್ಕಂಥ ಅನಾರೋಗ್ಯದಿಂದ ಬಳಲ್ತಾ ಇರೋವರಿಗೆ ಸುಮಾರು ಎಂಟು ಸಾವಿರದ ಒಂಬೈನೂರು ಜನರಿಗೆ ಅವರ ಮನೆಯಲ್ಲೇ ಅವರು ಮತವನ್ನು ಚಲಾಯಿಸಬಹುದು ಅನ್ನೋ ಒಂದು ಅವಕಾಶವನ್ನು ಭಾರತೀಯ ಚುನಾವಣಾ ಆಯೋಗ ಮೊದಲ ಬಾರಿಗೆ ನಡೆಸಿಕೊಡ್ತು ಅದು ಯಶಸ್ವಿನೂ ಆಯಿತು ಮುಂದಿನ ಪುಸ್ತಕ ಗುಳ್ಳೆನರಿ ಎನ್ನುವ ಕಾದಂಬರಿ ದ ಫಾಕ್ಸ್ ಡಿ ಎಚ್ ಲಾರೆನ್ಸ್ ಅವರು ಬರೆದದ್ದು ಅನುವಾದ ಮಾಡಿದ್ದಾರೆ ಜಿ ಎನ್ ರಂಗನಾಥರಾವ್ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬಿಡುಗಡೆಯಾದ ಯಾವ ಕನ್ನಡ ಚಿತ್ರವು ತೆಲುಗು ತಮಿಳು ಮತ್ತು ಮರಾಠಿ ಭಾಷೆಗಳಿಗೆ ಡಬ್ ಆಗಿ ಯಶಸ್ಸನ್ನು ಗಳಿಸಿತು ಆಯ್ಕೆಗಳನ್ನು ನೋಡೋಣ ರಾಧಾರಮಣ ಮೊದಲ ತೇ ಆ ಸಂಸಾರ ನೌಕಾ ಭಕ್ತ ಪ್ರಹ್ಲಾದ ಮೊದಲ ತೇರಿ ಮೊದಲಿಗೆ ಬಜ್ಜರುತ್ತಿದ್ದಾರೆ ಯುವರಾಜ್ ನಂತರ ಚಂದ್ರಶೇಖರ್ ಒಂದು ರಾಧಾರಮಣ ರಾಧಾರಮಣ ಅಂತ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಸಂಸಾರ ನೌಕ ಸಂಸಾರ ನೌಕ ಉತ್ತರವನ್ನ ನೋಡೋಣ ಸಂಸಾರ ನೌಕ ಸರಿಯಾದ ಉತ್ತರ ದಿ ಫಾಕ್ಸ್ ಎನ್ನುವ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇನೆ ಮುಂದೆ ನಾವು ಕೊಡ್ತಾ ಇದ್ದೇವೆ ಕಾಲಕೋಶ ಎನ್ನುವ ಕಾದಂಬರಿ ಶಶಿಧರ ಹಾಲಾಡಿ ಈ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಬಿಟ್ಟ ಅಕ್ಷರಗಳನ್ನು ತುಂಬಿ ಅಕ್ಷರಗಳು ದಿ, ಕೆ ಟೆ ಕ ಲೂ ವಜ್ಜರ್ ಮೊದಲಿಗೆ ಒತ್ತಿದ್ದಾರೆ ಕುಶಲತಾ ಅವರು ಉತ್ತರ ದೀಪನೌಕೆ ದೀಪನೌಕೆ ಹ್ಮ್ ಹೇಳಿ ಕಡಲು ಅರ್ಥವಾಗಲಿಲ್ಲಮ್ಮ ನನಗೆ ಚಂದ್ರಶೇಖರ್ ಯುವರಾಜ್ ಏನಾದರೂ ಹೊಳಿತ ಹೊಳಿತಿಲ್ಲ ಸರ್ ಉತ್ತರವನ್ನು ನೋಡೋಣ ದೀಪದ ಕೆಳಗಡೆ ಕತ್ತಲು ದೀಪದ ಕೆಳಗಡೆ ಕತ್ತಲು ಅನ್ನೋದು ಸರಿಯಾದ ರೂಪ ಆಗಿತ್ತು ಮುಂದೆ ಕೊಡಲಿದ್ದೇವೆ ಪಂಜೆ ಮಂಗೇಶ್ ರಾಯರ ಕಥೆಗಳು ಪಂಜೆ ಮಂಗೇಶ್ ರಾಯರೇ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿವೆ ಐವತ್ತೊಂದು ಕೂಡು ಮೂವತ್ತೇಳು ಎಪ್ಪತ್ತೊಂಬತ್ತು ಕಳೆ ನಲವತ್ತಾರು ಇಪ್ಪತ್ತಾರು ಗುಡಿಸು ಒಂಬತ್ತು ನೂರ ಎಪ್ಪತ್ತೈದು ಭಾಗಿಸು ಐದು ಚಂದ್ರಶೇಖರ್ ಬಜುತ್ತಿದ್ದಾರೆ ನಂತರ ಯುವರಾಜ್ ಅವರು ಚಂದ್ರಶೇಖರ್ ಅಂತಿಮ ಉತ್ತರ ತೊಂಬತ್ತು ಎಷ್ಟು ಒಂಬತ್ತು ಸೊನ್ನೆ ಹೌದಾ ಹೌದು ಯುವರಾಜ್ ಸರ್ ತ್ರೀ ಏಯ್ಟಿ ನೈನ್ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಎಂಬತ್ತೆಂಟು ಮೂವತ್ತ್ಮೂರು ಇನ್ನೂರ ಮೂವತ್ತ್ನಾಲ್ಕು ಮೂವತ್ತೈದು ಎಲ್ಲವನ್ನು ಕೂಡಿದ್ರೆ ಮುನ್ನೂರ ತೊಂಬತ್ತು ಬಂತು ನಾವು ಕೊಟ್ಟದೆಷ್ಟು ಮುನ್ನೂರ ತೊಂಬತ್ತೆ ಮುನ್ನೂರ ತೊಂಬತ್ತು ಹಾಗಾಗಿ ಪಂಜೆ ಮಂಗೇಶ್ ರಾಯರ ಕಥೆಗಳ ಈ ಒಂದು ಕೃತಿಯನ್ನು ತಮಗೆ ಕೊಟ್ಟಿದ್ದೆ ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಬರೆದ ಅಪರಾಧದ ಆ ಕ್ಷಣ ಎನ್ನುವ ಪುಸ್ತಕ ಪ್ರಶ್ನೆ ಈ ಪದ್ಮ ಪುರಸ್ಕೃತರನ್ನ ಗುರುತಿಸಿ ಚಿತ್ರವನ್ನ ನೋಡೋಣ ಆಯ್ಕೆಗಳು ದೋಮರ್ ಸಿಂಗ್ ಕುವರ್ ರತನ್ ಸಿಂಗ್ ಜಗ್ಗಿ ಗುರುಚರಣ್ ಸಿಂಗ್ ಲಕ್ಷ್ಮಣ್ ಸಿಂಗ್ ಮೊದಲಿಗೆ ಚಂದ್ರಶೇಖರ್ ಆನಂತರ ಯುವರಾಜ್ ರತನ್ ಸಿಂಗ್ ಜಗ್ಗಿ ಆಯ್ಕೆ ಎರಡು ರತನ್ ಸಿಂಗ್ ಜಗ್ಗಿ ಅಂತ ಹೇಳ್ತಾ ಇದ್ದಾರೆ ಹೌದಾ ಯುವರಾಜ್ ಧೋಮರ್ ಸಿಂಗ್ ಕುಮಾರ್ ಆಯ್ಕೆ ಒಂದು ಧೋಮರ್ ಸಿಂಗ್ ಕುಮಾರ್ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ರತನ್ ಸಿಂಗ್ ಜಗ್ಗಿ ಉತ್ತರ ಸರಿಯಾಗಿದೆ ಅಪರಾಧದ ಆ ಕ್ಷಣ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಹಿಂದಿ ಮತ್ತು ಪಂಜಾಬಿ ಭಾಷೆಗಳಲ್ಲಿ ಇವರು ಪರಿಣತಿಯನ್ನು ಗಳಿಸಿದ್ದಾರೆ ಮೂಲತಃ ಇವರು ಸಾಹಿತಿಗಳು ತುಳಸಿ ರಾಮಾಯಣವನ್ನು ಇವರು ಪಂಜಾಬಿ ಭಾಷೆಗೆ ಅನುವಾದ ಮಾಡಿದ್ದಾರೆ ಇದು ಇವರ ಸಾಹಿತ್ಯ ಸೇವೆಯಲ್ಲಿ ಬಹಳ ಮುಖ್ಯವಾದ ಒಂದು ಕೆಲಸ ಈ ಒಂದು ಹಿನ್ನೆಲೆಯಲ್ಲಿ ಇವರಿಗೆ ಪದ್ಮಶ್ರೀ ಗೌರವವನ್ನು ನಮ್ಮ ದೇಶ ನೀಡಿದೆ ಮುಂದಿನ ಪುಸ್ತಕ ಕ್ಷಮಿಸಿ ಈ ಚಿತ್ರ ಮನಸ್ಸು ಕಲಕುತ್ತಿದೆ ಹಾಗಾಗಿ ಇಲ್ಲಿ ಕೃತಿಯ ಯಾವ ವಿವರವನ್ನು ನೀಡಿಲ್ಲ ಎನ್ನುವ ಕುತೂಹಲಕರ ಕೃತಿಯನ್ನು ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಪ್ರಶ್ನೆ ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ನೆ ಮೊದಲಿಗೆ ಯುವರಾಜ್ ಅನಂತರ ಚಂದ್ರಶೇಖರ್ ಮುಖ ನೋಡಿ ಮನೆ ಹಾಕು ಮುಖ ನೋಡಿ ಮಣೆ ಮಣೆ ಹಾಕು ಹಾಕು ಚಂದ್ರಶೇಖರ್ ಅದೇ ಸರ್ ಅದೇ ಉತ್ತರ ಕುಶಲತಾ ಅದೇ ಉತ್ತರ ಉತ್ತರವನ್ನ ನೋಡೋಣ ಮುಖ ನೋಡಿ ಮಣೆ ಹಾಕು ಅನ್ನೋದು ಸರಿಯಾದ ಉತ್ತರ ಆಕೆ ಮಕ್ಕಳನ್ನು ರಕ್ಷಿಸಿದಳು ಎಗ್ಲಾಂಟೈನ್ ಝೆಬ್ ಕಥನ ಎನ್ ವಿ ವಾಸುದೇವ್ ಶರ್ಮಾ ಅವರು ಕನ್ನಡದಲ್ಲಿ ಬರೆದಿದ್ದಾರೆ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕವನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ ಪದಬಂಧ ಬಂದಿದೆ ತುಳುಹುಗಳನ್ನು ನೋಡೋಣ ಸತ್ಯವನ್ನು ಹುಡುಕುವುದು ಆಯುಧ ಶಸ್ತ್ರ ತೀವ್ರ ಸ್ಥಿತಿ ಅಪಾಯಕರ ಮಟ್ಟ ದಾರೆ ಚಂದ್ರಶೇಖರ್ ಒಂದು ಉತ್ತರ ಸತ್ಯಾನ್ವೇಷಣೆ ಉತ್ತರವನ್ನ ನೋಡೋಣ ಸತ್ಯಾನ್ವೇಷಣ ಸತ್ಯಾನ್ವೇಷಣೆ ಉತ್ತರ ಸರಿ ಅಂತ ಸ್ವೀಕರಿಸೋಣ ಕಂಗಿಲ ಭಟ್ಟ ಬರೆದ ಕಂಗಿಲ ಕೃತಿ ಸಂಪುಟ ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ ಚಂದ್ರಶೇಖರ್ ಅವರಿಗೆ ಎರಡನೇ ಅವಕಾಶವು ತಮಗೆ ಸಿಗುತ್ತೆ ಹೇಳಿ ಚಂದ್ರಶೇಖರ್ ಆಯುಧ ಶಸ್ತ್ರ ಮಧ್ಯದಕ್ಷರ ಯುವರಾಜ್ ಸತ್ಯಾಸ್ತ್ರ ಸತ್ಯಾಸ್ತ್ರ ಆಯುಧ ಶಸ್ತ್ರ ಅನ್ನೋ ಅರ್ಥ ಬರುವಂಥ ಶಬ್ದ ಶಸ್ತ್ರ ಶಸ್ತ್ರ ಅಲ್ಲಿ ಶಸ್ತ್ರ ಇಲ್ಲ ಯಾ ಇದೆ ಉತ್ತರವನ್ನ ನೋಡೋಣ ಹತ್ಯಾರ ಅಂತ ಹೇಳ್ತಾರೆ ಮೂರು ಉತ್ತರ ಯಾರು ಬೇಕಾದರೂ ಬಸರು ಹೊತ್ತಬಹುದು ಉತ್ತರ ಕೊಡಬಹುದು ತೀವ್ರ ಸ್ಥಿತಿ ಅಪಾಯಕರ ಮಟ್ಟ ಮಧ್ಯದ ಅಕ್ಷರ ಶಿಕ್ಷಣ ವಿಷಮ ವಿಷಮ ಉತ್ತರವನ್ನ ನೋಡೋಣ ವಿಷಮ ಉತ್ತರ ಸರಿಯಾಗಿದೆ ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಬರೆದ ಆಚಾರ್ಯ ಸೋಮದೇವ ಸೂರಿ ಅವರ ನೀತಿ ವಾಕ್ಯಾಮೃತ ಎನ್ನುವ ಪುಸ್ತಕದ ತಿಳಿಗನ್ನಡ ಭಾವಾನುವಾದ ಕೃತಿಯನ್ನು ಯುವರಾಜ್ ಅವರಿಗೆ ಕೊಟ್ಟಿದ್ದೇವೆ ಈಗ ಕೊನೆಯ ಘಟ್ಟ ಚಟ್ಪಟ್ ಚಿನ್ಕುರುಳಿ ಐದು ಪ್ರಶ್ನೆಗಳು ಚಂದ್ರಶೇಖರ್ ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆಚರಿಸ್ತೇವೆ ಮೊದಲ ಪ್ರಶ್ನೆ ಕೂದಲು ಕೊಂಕದಿರು ಎನ್ನುವ ನುಡಿಗಟ್ಟಿನ ಅರ್ಥವೇನು ಏನೂ ತೊಂದರೆಯಾಗದಿರು ತಲೆಗೆ ಹರಳೆಣ್ಣೆ ಹಾಕಿರು ಏನು ತೊಂದರೆಯಾಗದಿರು ಮುಂದಿನ ಪ್ರಶ್ನೆ ದಿವಸದ ಎಂಟನೆಯ ಒಂದು ಭಾಗದಷ್ಟು ಕಾಲ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜಾಮ ಜಾಮಿ ಜಾಮ ಮುಂದಿನ ಪ್ರಶ್ನೆ ರಾಮನು ಅಯೋಧ್ಯೆಯ ಎಷ್ಟನೆಯ ಅರಸನಾಗಿ ಪಟ್ಟಾಭಿಷೇಕನ ಆದ ಮೂವತ್ತೇಳು ನಲವತ್ತೇಳು ಮೂವತ್ತೇಳು ಮೂವತ್ತೇಳು ನಾಲ್ಕನೇ ಪ್ರಶ್ನೆಗೆ ಉತ್ತರ ಸಂಸಾರ ಗುಟ್ಟು ವ್ಯಾಧಿರಟ್ಟು ವ್ಯಾಧಿರಟ್ಟು ಐದನೇ ಪ್ರಶ್ನೆ ಈ ಓಟನ್ನು ಬಿಡಿಸಿ ಕಚ್ಚೆ ಬಿಚ್ಚಾಕಿ ಮೆಟ್ಟಿ ಜಬ್ಬಾಕಿ ಅಟ್ಟದ ಮೇಲೆ ಆರು ತಿಂಗಳು ಮಡಗಿವನಿ ಯಾರನ್ನು ತಿಳ್ಕೋಬೇಕಾಗಿತ್ತು ಉತ್ತರವನ್ನು ನೋಡ್ತಾ ಹೋಗೋಣ ಏನೂ ತೊಂದರೆಯಾಗದಿರೋ ಉತ್ತರ ಸರಿಯಾಗಿದೆ ಎರಡು ಉತ್ತರ ಜಾಮ ಸರಿಯಾಗಿದೆ ಮೂರು ಉತ್ತರ ಮೂವತ್ತೇಳನೇ ಅರಸ ಸರಿಯಾಗಿದೆ ನಾಲ್ಕನೇ ಉತ್ತರ ಸಂಸಾರಗುಟ್ಟು ವ್ಯಾಧಿ ಹಿರಟ್ಟು ಸರಿಯಾಗಿದೆ ಐದನೇದು ಹುಣಸೆ ತೊಪ್ಪು ಹೂ ಹುಣಸೆ ತೊಕ್ಕು ಮಾಡಿದ್ರೆ ಮಾತ್ರ ಮಾಡೋದನ್ನು ನೋಡಿದ್ರೆ ಮಾತ್ರ ಇದು ಗೊತ್ತಾಗುತ್ತೆ ಮೇಲುಗಡೆ ಸಿಪ್ಪೆ ಇರುತ್ತೆ ಅದು ಗಟ್ಟಿ ಸಿಪ್ಪೆ ಅದನ್ನು ತೆಗೆದುಬಿಡ್ತಾರೆ ಆಮೇಲೆ ಕುಟ್ಟಿ ಒಳಗಿರೋ ಬೀಜಗಳನ್ನೆಲ್ಲ ತೆಗೆದುಬಿಟ್ಟು ಅದನ್ನು ತೊಕ್ಕು ಮಾಡ್ತಾರೆ ಅದನ್ನು ವರ್ಷಾನುಗಟ್ಟಲೆ ಇಟ್ಟು ತಿನ್ನಬಹುದು ಎಷ್ಟು ಸರಿ ಉತ್ತರ ಆಯಿತು ನಾಲ್ಕು ನಾಲ್ಕಲ್ವಾ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಈಗ ಅವಕಾಶ ಕುಶಲತಾ ಅವರಿಗೆ ಬರ್ತಾ ಇದೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳು ಎನ್ನುವ ಉಡಿಗಟ್ಟಿನ ಅರ್ಥವೇನು ಬಲವಂತವನ್ನ ಮಾಡು ಚಿತ್ರ ಹಿಂಸೆಯನ್ನ ಕೊಡು ಚಿತ್ರ ಹಿಂಸೆ ಕೊಡು ಮಡದಿ ಹೆಂಡತಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜಾಯ ಜಾಯೆ ಜಾಯೆ ಮುಂದಿನ ಪ್ರಶ್ನೆ ಶ್ರೀರಾಮಪಟ್ಟಾಭಿಷೇಕಕ್ಕೆ ಅಗತ್ಯವಾದ ಸಿಂಹಾಸನವನ್ನು ಯಾರು ನೀಡಿದರು ವಿಭೀಷಣ ಇಂದ್ರ ವಿಭೀಷಣ ಮುಂದಿನ ಪ್ರಶ್ನೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಹೆಜ್ಜೆಯನ್ನು ಸವಿದಂತೆ ಐದನೇ ಪ್ರಶ್ನೆ ಕಣ್ಣಿಗೆ ಕಾಣೋದಿಲ್ಲ ಕೈಗೆ ಸಿಗೋದಿಲ್ಲ ಅದಿಲ್ಲದೆ ಬದುಕು ನಡೆಯೋಲ್ಲ ಹಣ ಹಣ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕುತ್ತಿಗೆಯ ಮೇಲೆ ಕುಳಿತುಕೊಳ್ಳು ಅಂದರೆ ಬಲವಂತವನ್ನು ಮಾಡು ಅಂತ ಅರ್ಥ ಎರಡನೇ ಪ್ರಶ್ನೆಗೆ ಉತ್ತರ ಮಡದಿ ಹೆಂಡತಿ ಜಾಯೇ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೂರನೇ ಪ್ರಶ್ನೆಗೆ ಉತ್ತರ ಇಂದ್ರ ಆಗಿತ್ತು ತಾವು ವಿಭೀಷಣ ಅಂತ ಹೇಳಿದ್ರಿ ಅಲ್ವಾ ನಂತರದ ಪ್ರಶ್ನೆ ಹೆಜ್ಜೆಯನ್ನು ಸವಿದಂತೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಐದನೇ ಪ್ರಶ್ನೆಗೆ ಉತ್ತರ ಗಾಳಿಯಾಗಿತ್ತು ತಾವು ಉತ್ತರ ಕೊಟ್ಟಿಲ್ಲ ಎಷ್ಟು ಸರಿ ಉತ್ತರ ಕೊಟ್ಟು ಮೂರು ಮೂರು ಸರಿ ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಮೂರ ಎರಡ ಎರಡು ಇರಬೇಕು ಮೂರು ಸರಿ ಉತ್ತರ ಕೊಟ್ಟಿದ್ದೀನಿ ಬಲವಂತವನ್ನು ಮಾಡು ತಾವು ಕೊಟ್ಟಿಲ್ಲ ಜಾಯೇ ಕೊಟ್ಟಿದ್ದೀರಿ ಬಲವಂತ ಕೊಟ್ಟಿದ್ದೀನಿ ಸರ್ ಫಸ್ಟ್ನೇದು ಕೊಟ್ಟೆ ಚಿತ್ರಹಿಂಸೆ ಹಿಂಸೆ ತಾವು ಹೇಳಿದ್ದು ಬಲವಂತ ಅಲ್ಲ ಹಾಗಾಗಿ ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಎರಡು ಪುಸ್ತಕವನ್ನ ಕೊಟ್ಟಿದ್ದೇನೆ ಈಗ ಅವಕಾಶ ಯುವರಾಜ್ ಅವರಿಗೆ ಮೊದಲ ಪ್ರಶ್ನೆ ಕಿವಿ ಹಿಂಡು ಎನ್ನುವ ನುಡಿಗಟ್ಟಿನ ಅರ್ಥವೇನು ಶಿಕ್ಷೆಯನ್ನು ಕೊಡು ಬುದ್ಧಿಯನ್ನು ಹೇಳು ಬುದ್ಧಿಯನ್ನು ಹೇಳು ಮುಂದಿನ ಪ್ರಶ್ನೆ ಆಚರಣೆ ಅನುಷ್ಠಾನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ಜಾರಿ ಜಾರು ಜಾರಿ ರಾಮನು ನೀಡಿದ ಯಾವ ಒಡವೆಯನ್ನ ಸೀತೆಯು ಪ್ರೀತಿಯಿಂದ ಹನುಮಂತನಿಗೆ ನೀಡಿದಳು ಮುತ್ತಿನಹಾರ ವಜ್ರದಹಾರ ವಜ್ರದಹಾರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಕೊನೆಯಿಲ್ಲ ಸುಳ್ಳಿಗೆ ಕೊನೆಯಿಲ್ಲ ಉತ್ತರವನ್ನು ಐದನೇ ಪ್ರಶ್ನೆ ನೋಡಿ ಉತ್ತರವನ್ನು ನೋಡೋಣ ಒಗಟನ್ನ ಬಿಡಿಸಿ ಕತ್ತಲೇ ಮನೆಯಲ್ಲಿ ಕಾಳು ಹೋರಿ ಗುಟುರು ಹಾಕುತ್ತೆ ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಕಿವಿ ಹಿಂಡು ಬುದ್ಧಿ ಹೇಳು ಉತ್ತರ ಕೊಟ್ಟಿದ್ದೀರಿ ಅಲ್ವಾ ಎರಡನೇ ಪ್ರಶ್ನೆಗೆ ಉತ್ತರ ಜಾರಿ ಕೊಟ್ಟಿದ್ದೀರಾ ಮೂರನೇ ಪ್ರಶ್ನೆಗೆ ಉತ್ತರ ಮುತ್ತಿನ ಹಾರ ಆಗಿತ್ತು ವರ್ಷದ ಹಾರ ಅಲ್ಲ ಒಂದೊಂದು ಮುತ್ತನ್ನು ತಗೊಂಡು ಹನುಮಂತ ಕಚ್ಚಿ ಕಚ್ಚಿ ಅದನ್ನು ಪುಡಿ ಮಾಡ್ತಾನೆ ಯಾಕಪ್ಪ ಹೀಗೆ ಮಾಡ್ತೀಯ ತುಂಬ ಬೆಲೆ ಬಾಳೋ ಹಾರ ಇದು ಅಂದರೆ ರಾಮ ಎಲ್ಲಾದರೂ ಈ ಮುತ್ತೊಳಗೆ ಇದಾನ ಅಂತ ಹುಡುಕ್ತಾ ಇದ್ದೀನಿ ರಾಮ ಇರೋ ಯಾವ ವಸ್ತು ನನಗೆ ಅನಗತ್ಯ ಅಂತ ಹೇಳಿ ವಾಪಸ್ ಕೊಟ್ಬಿಡ್ತೀನಿ ಆ ಒಂದು ಪ್ರಸಂಗ ನಾಲ್ಕನೇ ಪ್ರಶ್ನೆಗೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಥವಾ ಜಯವಿಲ್ಲ ಅಂತ ಕೊನೆಯಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತದು ಐದನೇ ಪ್ರಶ್ನೆಗೆ ಉತ್ತರ ಬೆಳಗಿನ ಜಾವ ರಾಗಿ ಬೀಸೋದು ರಾಗಿ ಬೀಸುವಾಗ ಒಂದು ಶಬ್ದ ಬರುತ್ತಲ್ಲ ಅದನ್ನು ನಮ್ಮ ಕವಿ ಈ ರೀತಿ ಹೇಳಿದ್ದಾನೆ ಎಷ್ಟು ಸರಿ ಉತ್ತರ ಆಯಿತು ಎರಡಲ್ವಾ ಎರಡು ಎರಡು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಚಂದ್ರಶೇಖರ್ ಅವರಿಗೆ ಒಟ್ಟು ನೂರ ಇಪ್ಪತ್ತು ಅಂಕಗಳು ಹನ್ನೆರಡು ಪುಸ್ತಕಗಳು ದೊರೀತಾ ಇದೆ ಪುಸ್ತಕಗಳನ್ನು ಸ್ವೀಕರಿಸಿ ಜೊತೆಗೆ ನೂರಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಗಳಿಸಿದರೆ ಒಂದು ವಿಶೇಷ ಪುಸ್ತಕವನ್ನು ಬಹುಮಾನವಾಗಿ ಕೊಡ್ತೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಹೆಮ್ಮೆಯ ಪ್ರಧಾನಿ ಇವರ ಬದುಕು ಸಾಧನೆಯ ಕತೆ ಮಸು ಮನ್ನಾರ್ ಕೃಷ್ಣರಾವ್ ಬರೆದಿರುವಂಥದ್ದು ನಮಗೆ ಕೊಡ್ತಾ ಇದ್ದೇವೆ ಮತ್ತೊಮ್ಮೆ ಅಭಿನಂದನೆಗಳು ಎರಡು ಪುಸ್ತಕ ಸ್ವೀಕರಿಸಿ ಅಭಿನಂದನೆಗಳು ಎರಡು ಎರಡು ನಾಲ್ಕು ಪುಸ್ತಕ ತಮಗೆ ಸ್ವೀಕರಿಸಿ ಅಭಿನಂದನೆಗಳು ಮತ್ತೆ ಭೇಟಿಯಾಗೋಣ ನಮಸ್ಕಾರ